ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ಎಚ್ಸಿಎನ್ ನ್ಯೂಸ್ ಗೆ ಸ್ವಾಗತ. ನಾನು ಗಜಾನನ್. ಹುಕ್ಕೇರಿ ತಾಲೂಕಿನ ಪ್ರತಿಷ್ಠಿತ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಭಾನುವಾರ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ನೂತನ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸ್ವಾಭಿಮಾನಿ ಕಾರ್ಮಿಕ ಸಂಘಟನೆ ಸಂಕೇಶ್ವರ್ನ ಉದ್ಘಾಟನಾ ಸಮಾರಂಭವು ಜರುಗಿತು. ನೂತನ ಸಂಘಟನೆಯ ಕಾರ್ಯಾಲಯದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲರ ಹಾಗೂ ದಿವಂಗತ ಬಸಗೌಡ ಪಾಟೀಲರ ಮತ್ತು ದಿವಂಗತ ವಿಶ್ವನಾಥ್ ಕತ್ತಿ ಹಾಗೂ ಶ್ರೀ ಗಣಪತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಸಂಘಟನೆಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಖಾನೆಯ ಆವರಣದಲ್ಲಿರುವ ದಿವಂಗತ ಅಪ್ಪನಗೌಡ ಪಾಟೀಲರ ಹಾಗೂ ದಿವಂಗತ ಬಸಗೌಡ ಪಾಟೀಲರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ನಂತರ ಸಂಕೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮೋಹನ್ ಕೋಟಿವಾಲೆಯವರು ಮಾತನಾಡಿ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾದ ನಿಖಿಲ್ ಕತ್ತಿಯವರು ಕಾರ್ಮಿಕರ ಕಷ್ಟಗಳನ್ನು ಬಲ್ಲವರಾಗಿದ್ದು ಅವರ ಬಳಿ ಕಾರ್ಮಿಕರ ಯಾವುದೇ ಸಮಸ್ಯೆಗಳಿದ್ದರೂ ಚರ್ಚಿಸಿ ಪರಿಹರಿಸಲಾಗುವುದು ಎಂದು ಹೇಳಿದರು. ಪ್ರಪ್ರಥಮವಾಗಿ ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ನಿಮಿತ್ತ ಅಭಿನಂದನೆಗಳು ಸಲ್ಲಿಸುತ್ತಾ ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಇವಾಗ ಸ್ವಲ್ಪ ವಿಳಂಬ ಆಗಿದೆ, ಇನ್ನೂ ಬರಬೇಕಾಗಿದೆ. ಬಂದ ಬಳಿಕ ಅದನ್ನು ನಾವೆಲ್ಲ ಪೂರ್ತಿ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇದುವರೆಗೆ ಇದು ನಡೆದಂಥ ಎಲ್ಲ ವೈಜ್ಞಾನಿಕ ವಿಚಾರವಾಗಿ ಆಡಳಿತ ಮಂಡಳಿಯವರು ಎಲ್ಲ ಕಾರ್ಮಿಕರ ಸಹಕಾರದಿಂದ ಈ ಮಟ್ಟಕ್ಕೆ ನಾವು ತಲುಪಿದ್ದೀವಿ. ಇದು ಪ್ರಥಮ ಬಾರಿ ಇದಾಗಿದೆ. ಇನ್ನು ಮುಂದೆ ನಾವು ಮುಂದಿನ ಸಲದಿಂದ ವ್ಯವಸ್ಥಿತ ಆಡಳಿತ ಮಂಡಳಿಯವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಕಾರ್ಮಿಕರ ಜೊತೆ ಗೂಡಿ ಮುಂದಿನ ವರ್ಷದಿಂದ ಕಾರ್ಮಿಕ ದಿನಾಚರಣೆಯನ್ನು ಒಂದು ವಿಶಿಷ್ಟ ರೂಪದಲ್ಲಿ ಮಾಡ್ಕೊತ ಹೋಗ್ತೀವಿ ಅಂತ ಹೇಳಿಕೆ ಇಷ್ಟಪಟ್ಟು ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ದಿವಸ ಮತ್ತೊಮ್ಮೆ ಅಭಿನಂದನೆ, ಮತ್ತು ಆಡಳಿತ ವರ್ಗದವರಿಗೂ ಎಲ್ಲ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಪತ್ರಕರ್ತರಿಗೂ ಎಲ್ಲರ ಸಹಕಾರ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮದು ಹೋರಾಟ ಪ್ರಾರಂಭವಾಗಿ 4-5 ವರ್ಷ ಆಯಿತು. ಈಗ ನಾವು ಎಲ್ಲ ಎರಡು ಒಂದದವು, ಏನು ಎರಡು ಮಾತೇನಿಲ್ಲವು. ಆಡಳಿತ ಮಂಡಳಿ ಕಾರ್ಮಿಕ ಇದರೊಳಗೆ ಎರಡು ಇದೇನಿಲ್ಲ. ಸೊ ಹೀಗಾಗಿ ಈಗ ನಮ್ಮ ಯುವ ನೇತಾ ಚೇರ್ಮನ್ರಾಗಿರತಕ್ಕಂಥ ನಿಖಿಲ್ ಕತ್ತಿಯವರು ಬಂದ ಬಳಿಕ ನಮಗೊಂದು ಹೊಸ ಹುಮ್ಮಸ ಮೂಡ್ಯದ. ಆ ಇದನ್ನು ನಿರೀಕ್ಷೆ ಇಟ್ಕೊಂಡು ನಾವು ಮುನ್ನು ನುಗ್ಗಬೇಕಂತೇಳಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಇದ್ದಿದ್ರು ಸಮಸ್ಯೆ ಇದ್ರೂ ಅವರ ಜೊತೆ ಒಗ್ಗೂಡಿ ಒಂದು ಕಮಿಟಿ ಮಾಡಿದ್ದಾರೆ, ನಮ್ಮದು ದೂರ ನಿವಾರಣಾ ಸಮಿತಿ ಅಂತೇಳಿ. ಆ ಸಮಿತಿ ಒಳಗೆ ನಮ್ಮ ಕಾರ್ಮಿಕರು, ಆಡಳಿತ ಮಂಡಳಿಯವರೊಂದು ಉಪ ಕಾರ್ಮಿಕ ಆಯುಕ್ತರ ಆದೇಶದ ಮೇರೆಗೆ ಒಂದು ಕಮಿಟಿ ಮಾಡಿಕೊಂಡು ಅದರೊಳಗೆ ನಾವು ಎಲ್ಲ ನಮ್ಮದೇನು ಕಾರ್ಮಿಕರ ಸಮಸ್ಯೆ ಇದೆ ಹಂತ ಹಂತವಾಗಿ ಒಂದೊಂದೊಂದು ಬಗೆಹರಿಸ್ತೀವಿ ಅಂತೇಳಿ ಅವರು ಪ್ರಾಮಿಸ್ ಮಾಡಿದ್ದಾರೆ. ಆ ಪ್ರಕಾರ ಅವ್ರಿಗೂ ನಾವು ಸಾಥ್ ಕೊಟ್ಟಕಿಸಿಂದ ಒಳ್ಳೆ ರೀತಿಯಿಂದ ಮುಂದೆ ಈ ಸಂಸ್ಥೆ ಅಪ್ಪನಗೌಡದವರ ಹೆಸರು ಬರಬೇಕು ಆ ಥರ ನಾವು ಮಾಡ್ಕೊಂಡು ಹೋಗ್ಬೇಕಂತ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಎಲ್ಲ ಕಾರ್ಮಿಕರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಉಪ ಕಾರ್ಮಿಕರ ಆಯುಕ್ತರಾದ ಸಿಎ ಖರಾಡೆ ಹಾಗೂ ಸಂಕೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮೋಹನ್ ಕೋಟಿವಾಲೆಯವರು ನೂತನ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸ್ವಾಭಿಮಾನಿ ಕಾರ್ಮಿಕ ಸಂಘಟನೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷರಾದ ಮಹಾದೇವ್ ಜರಳಿ, ಅಶೋಕ್ ನೀಲಾಜಿ, ಕಲ್ಲಣ್ಣ ಖಾಡೆ, ಬಸಗೌಡ ದೇಸಾಯಿ, ಕೆಂಪಣ್ಣ ಹಿರೇಮಠ್, ಶಿವಾನಂದ್ ಹಾಲ್ಗಡ್ಗಿ, ರಾಮು ಬಡಿಗೇರ್, ಶಂಕರ್ ಹಂಚನಾಳ್, ಭರ್ಮಪ್ಪ ಗೋಟೂರೆ, ಬಸವರಾಜ್ ಮಠದ್ ಸೇರಿದಂತೆ ನೂರಾರು ಕಾರ್ಮಿಕರು ಹಾಜರಿದ್ದರು. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ಸಿಎನ್ ನ್ಯೂಸ್.